ಯೋಜಕರು ವಿಎ ಬಜಾರ್ ಗಂಗಾವತಿ ರೋಡ್ ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ ಸಿಂಧನೂರು. ವಿ9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಸಿಎ ಹಾಗೂ ಎನ್ಆರ್ಸಿಯನ್ನು ವಿರೋಧಿಸಿ 30ರಂದು ರಾಯಚೂರಿನಲ್ಲಿ ಬೃಹತ್ ಸಮಾವೇಶ, ಡಿಎಚ್ ಕಂಬಳಿ. ಭತ್ತ ಹಾಗೂ ಕಡಲೆ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯ. ವ್ಯಸನ ಮುಕ್ತ ಸಮಾಜಕ್ಕಾಗಿ ಪ್ರಶಾಂತ ಮುನಿ ಪಾದಯಾತ್ರೆ. ಕುರ್ಕುಂದದಲ್ಲಿ ಅದ್ದೂರಿಯಿಂದ ಗುಡ್ಡದ ಶ್ರೀ ರಾಜರಾಜೇಶ್ವರಿಯ ಉಚ್ಚಾಯ ಸೇವೆ. ಮತ್ತು ಹಿಂದೂ ಧರ್ಮದ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸುವುದು ಸಂಘದ ಧ್ಯೇಯ, ಕೇಶವಜಿ. ವಾರ್ತೆಗಳ ವಿವರ: ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ಪೌರತ್ವ ನೋಂದಣಿ ಕಾಯ್ದೆ ಜನ ವಿರೋಧಿಯಾಗಿದ್ದು, ಕೂಡಲೇ ಈ ಕಾಯ್ದೆಗಳನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 30ರಂದು ರಾಯಚೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಸಂವಿಧಾನ ಹಕ್ಕುಗಳಿಗಾಗಿ ನಾಗರಿಕರ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಮನುಜಮತ ಬಳಗದ ಅಧ್ಯಕ್ಷ ಡಿಎಚ್ ಕಂಬಳಿ ಹೇಳಿದರು. ಸಿಂಧನೂರಿನ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ರಾಯಚೂರಿನ ಸಮಾವೇಶದಲ್ಲಿ ಪ್ರಗತಿಪರ ಚಿಂತಕ ಶಿವಸುಂದರ್, ನಿವೃತ್ತ ಐಎಎಸ್ ಅಧಿಕಾರಿ ಶಶಿಕಾಂತ್ ಸೆಂಥಿಲ್ ಸೇರಿದಂತೆ ಮತ್ತಿತರ ಚಿಂತಕರು ಆಗಮಿಸಲಿದ್ದಾರೆ. ಈ ಸಮಾವೇಶದಲ್ಲಿ ಸುಮಾರು 30,000 ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ತಿದ್ದುಪಡಿ ಅತ್ಯಂತ ಜನವಿರೋಧಿಯಾಗಿದೆ. ಜನವಿರೋಧಿಯಾಗಿರುವಂಥ ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ರದ್ದುಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ನಡೆದಿರುವಂಥ ಚಳವಳಿಯ ಭಾಗವಾಗಿ ರಾಯಚೂರಿನಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಿಕೊಂಡಿದ್ದಾರೆ. ಆ ಜಿಲ್ಲಾ ಸಮಿತಿಯ ಹೆಸರು ಸಂವಿಧಾನ ಹಕ್ಕುಗಳ ರಕ್ಷಣೆಗೆ ನಾಗರಿಕ ಸಮಿತಿಯಂತೆ. ಜಿಲ್ಲಾ ಸಮಿತಿ ಸಂವಿಧಾನ ಹಕ್ಕುಗಳ ರಕ್ಷಣೆಗೆ ನಾಗರಿಕ ಸಮಿತಿಯನ್ನು ರಚಿಸಿಕೊಂಡಿದ್ದಾರೆ. ಈ ನಾಗರಿಕ ಸಮಿತಿಯವರು 30ನೇ ತಾರೀಕಿಗೆ ಸುಮಾರು 30,000 ಜನರನ್ನು ಸಮಾವೇಶಕ್ಕೆ ಸೇರಿಸುವಂಥ ಉದ್ದೇಶ ಇಟ್ಕೊಂಡರು. ಅಲ್ಲಿ 30,000 ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಅವರಾಗಿದೆ. ಅದಕ್ಕೋಸ್ಕರ ಅವರು ಪ್ರತಿ ತಾಲೂಕಿನಿಂದ 4,000-5,000 ಜನ ಬರುವಂತೆ ಅವರು ಆಹ್ವಾನ ಮಾಡಿದ್ದಾರೆ. ಅದರ ಅಂಗವಾಗಿ ಸಿಂಧನೂರು ತಾಲೂಕಿನಿಂದಲೂ ಕೂಡ ಸುಮಾರು 2,000-3,000 ಜನ ಹೋಗುವಂಥ ಒಂದು ಪ್ರಯತ್ನದಲ್ಲಿದೆ. ಅದಕ್ಕೋಸ್ಕರ ಇಲ್ಲಿ ಸುಮ್ಮನೆ ಹೋಗೋದಂತಂದರೆ ಯಾರು ಅಂತ ಹೇಳಿದರೆ, ಇಲ್ಲಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿ ವೇದಿಕೆ ಅಂತೇಳಿ ಈ ವೇದಿಕೆಯಿಂದ ನಾವು ಸುಮಾರು 3,000 ಜನ ರಾಯಚೂರಿಗೆ ಹೋಗುವಂಥ ಪ್ರಯತ್ನದಲ್ಲಿದ್ದೀವಿ. ಮತ್ತು ತದನಂತರ ಸಿಂಧನೂರಿನಲ್ಲಿಯೂ ಒಂದು ದೊಡ್ಡ ಸಮಾವೇಶ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಮತ್ತು ಎಲ್ಲ ಸಿಂಧನೂರಿನಲ್ಲಿರುವಂಥ ಜನ ಸೇರಿ ಒಂದು ದೊಡ್ಡ ಸಮಾವೇಶ ಮಾಡುವಂಥ ಉದ್ದೇಶ ಕೂಡ ಇದೆ. ಈ ಸಮಾವೇಶದಲ್ಲಿ ಮತ್ತು ಈ ಪೌರತ್ವ ಕಾಯ್ದೆ ತಿದ್ದುಪಡಿ ವೇದಿಕೆ ಸಮಿತಿಯಲ್ಲಿ ಕೇವಲ 80 ಒಂದು ಜನಾಂಗ ಒಂದು ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ, ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಜನಪರ ಸಂಘಟನೆಗಳು ಮತ್ತು ಇತರ ಎಲ್ಲ 80 ಪ್ರಜಾಸತ್ತಾತ್ಮಕ ವ್ಯಕ್ತಿಗಳು ಮತ್ತು ಶಕ್ತಿಗಳು ಈ ಪೌರತ್ವ ಕಾಯ್ದೆ ತಿದ್ದುಪಡಿ ವಿರೋಧಿ ವೇದಿಕೆಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೋಸ್ಕರ ನಾವು ಒಂದು ವಿನಂತಿ ಮಾಡೋದೇನಂತ ಹೇಳಿದ್ರೆ, 30ನೇ ತಾರೀಕಿಗೆ ಹೋಗುವಂಥ ರಾಯಚೂರು ಜಿಲ್ಲಾ ಸಮಾವೇಶದಲ್ಲಿ ಭಾಗವಹಿಸಲು ಸಿಂಧನೂರು ತಾಲೂಕಿನಿಂದ ಎಲ್ಲ ವಿದ್ಯಾರ್ಥಿ, ಯುವಜನರು, ನಾಗರಿಕರು ಭಾಗವಹಿಸಬೇಕಂತ ವಿನಂತಿ ಮಾಡ್ತಾರೆ. ನಂತರ ನಗರಸಭೆ ಸದಸ್ಯ ಕೆ ಜಿಲಾನಿ ಪಾಷಾ ಮಾತನಾಡಿ, ಸಿಂಧನೂರಿನ ಜಾಮಿಯಾ ಮಸೀದ್, ಮಹಬೂಬಿಯ ಕಾಲೋನಿ, ನೂರಾನಿ ಮಸೀದ್ ಮತ್ತು ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಸುಮಾರು 150 ಕ್ರಿಷರ್ ಮತ್ತು 20 ಲಾರಿಗಳ ವಾಹನ ಸೌಕರ್ಯ ಕಲ್ಪಿಸಿ ಜನರನ್ನು ರಾಯಚೂರಿನ ಸಮಾವೇಶಕ್ಕೆ ಕರೆದುಕೊಂಡು ಹೋಗಲಾಗುವುದು. ಇದು ಕೇವಲ ಮುಸ್ಲಿಮರ ಹೋರಾಟವಲ್ಲ, ಪ್ರತಿಯೊಬ್ಬರ ನಾಗರಿಕರ ಹೋರಾಟವಾಗಿದೆ ಎಂದರು. ಬಡಿಮೆಸ್ ಜಾಮಿಯಾ ಮಸೀದಿ ಹತ್ತಿರ ಒಂದು, ಎರಡನೇದು ನೂರಾನಿ ಮಸೀದಿ
ಅದು ಮೈ ವಿವೇಕ ಕಾಲೋನಿ, ಆಮೇಲೆ ಆ ನಂತರ ಪಿ ಡಬ್ಲ್ಯೂ ಡಿ ಕ್ಯಾಂಪ್, ಇಲ್ಲಿಂದ ನಾವು ಗಾಡಿ ಮಾಡ್ಬೇಕಂತ ಮಾಡಿವಿ. ನಿನ್ನೆವರೆಗೆ ಐದು ಮಾಡ್ತೀವಿ. ಆಮೇಲೆ ನಿನ್ನೆ 50 ಕೃಷಿಗಳೆಲ್ಲ ನಿನ್ನೆ ಮಾಡಿದ್ದೀವಿ ನಾವು. ಇವತ್ತು ಮತ್ತೆ ರಾತ್ರಿಗೆಲ್ಲ ನಮ್ಮ ಬೇಕಾದವರೆಲ್ಲ ಫೋನ್ ಮಾಡಿ ಹೇಳಿದ ಲೆಕ್ಕ ನೋಡಿದ್ರೆ ಕನಿಷ್ಠ 150 ಕೃಷರು, ಕನಿಷ್ಠ ಒಂದು 25-30 ಲಾರಿಗಳು ಕೂಡ ವಾರಂಟಿ ಆಗಿ ಲಾರಿಗಳೆಲ್ಲ ಇದು ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ದಲಿತ ಬಂಧುಗಳು ಅವರು ನಿನ್ನೆ ಫೋನ್ ಮಾಡಿದ್ರು, ದಲಿತ ಯುವ ಸೇನೆ ಅವರು. ನಾವು ಕೂಡ ನಾವು 2-3 ಗಾಡಿ ಮಾಡ್ಕೊಂಡು ನಾವು ಜೊತೆಗೆ ಬರ್ತೀವಿ ಅಂತ ಹೇಳಿ ನಿನ್ನೆ ಅವರು ಕೂಡ ಫೋನ್ ಮಾಡಿದ್ರು. ಅಂಬೇಡ್ಕರ್ ಯುವ ಸೇನೆ ಅವರು ಅವರು 2-3 ಗಾಡಿ ತಗೊಂಡು ಮಾಡ್ಕೊಂಡು ಬರಕತ್ತಾರೆ. ಇದು ಇರೋದು ಬರೀ ಮುಸ್ಲಿಮ್ಸ್ಗಷ್ಟೇ ಅಲ್ಲ, ಎಲ್ಲ ಸವಿಸ್ತಾರವಾಗಿ ನಮ್ಮ ಕಂಬಳಿ ಸರ್ ಎಲ್ಲ ಹೇಳ್ಯಾರ. ಎನ್ ಆರ್ ಸಿ ಬಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಇದು ತ್ರಾಸ ಆಗ್ತೈತೆ, ಬರೀ ಮುಸ್ಲಿಮ್ಸ್ರಿಗೆ ಅಂತಲ್ಲ. ಇತ್ತೀಚೆಗೆ ಏನಾಗ್ಬಿಟ್ಟೈತೆ, ಮುಸಲ್ಮಾನರು ಕೆಲವೊಂದು ನಮ್ಮ ಮಿತ್ರರು ಭಾರಿ ಮಾಡಿಬಿಟ್ಟಾರಲ್ಲಪ್ಪ ಮೋದಿ ನಿಮಗೆ ಭಾರಿ ಮಾಡ್ಯಾರಪ್ಪ ನಿಮಗೆ ಅಂತ ಕೆಲವೊಂದು ನಮಗೆ ಬೇಕಾದವ್ರು ನಮ್ಮ ದೋಸ್ತರಿಗೆ ಹೆಸರಿರ್ತಾರೆ, ಮಜಾಕ್ನಾಗ ಹೇಳ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ ಇದು ನಮ್ಗೆ ಅಷ್ಟೇ ಸೀಮಿತ ಅಲ್ಲಪ್ಪ, ಇದು ಪ್ರತಿಯೊಬ್ಬ ನಾಗರಿಕರಿಗೆ. ನಾನು ನನ್ನ ಡಾಕ್ಯುಮೆಂಟ್ ಕೊಡ್ಬೋದು, ನಮ್ಮ ಅಪ್ಪಂದು ನಮ್ಮ ತಾತಂದು ಅವ್ರದ್ದು ಡಾಕ್ಯುಮೆಂಟ್ ಕೇಳಿದ್ರೆ ಎಲ್ಲಿಂದ ತರ್ತೀನಿ, ನಿಂದು ಡಾಕ್ಯುಮೆಂಟ್ ಕೊಡು ಕೇಳಿದ್ರೆ ಕೊಡ್ಬೋದು, ನಿಮ್ಮ ತಂದೆಯವ್ರದ್ದು ಇನ್ನೊಬ್ರದ್ದು ಡಾಕ್ಯುಮೆಂಟ್ ಕೇಳಿದ್ರೆ ಎಲ್ಲಿಗೆ ನಿಮಗೂ ಕೇಳ್ತಾರ. ಈಗ ಇದು ಹೆಂಗಾಗ್ಬಿಟ್ಟೈತೆ ಅಂದರೆ ಮೋದಿ ಅಮಿತ್ ಶಾ ಒಂದು ಕಾಲೋನಿಗೆ ಬೆಂಕಿ ಹಚ್ಚಬೇಕಂತ ತಯಾರಾಗ್ಯಾರ ಅಂತ ತಿಳ್ಕೊಳ್ರಿ. ಆ ಕಾಲೋನಿಯಲ್ಲಿ ಬರೀ ಮುಸ್ಲಿಮ್ಸ್ರದ್ದು ದಲಿತರದಷ್ಟೇ ಮನೆಗಳು ಇರೋದಿಲ್ಲ, ಎಲ್ಲ ಸಮಾಜದವ್ರದ್ದು ಮನೆ ಇರ್ತಾವ. ದೇಶಕ್ಕೆ ಬೆಂಕಿ ಹಚ್ಚಿದ್ರೆ ಒಂದೇ ಸಮಾಜಕ್ಕೆ ತ್ರಾಸ ಆಗೋದಿಲ್ಲ, ಎಲ್ಲ ಸಮಾಜಕ್ಕೆ ಕೂಡ ಅದು ತ್ರಾಸ ಆಗ್ತದಂತ ಅವರಿಗೆ ನಾವು ತಿಳಿಸಿ ಹೇಳೋ ಪ್ರಯತ್ನ ಮಾಡೀವಿ. ಇದು ಬರೀ NRC ಬರೀ ಮುಸ್ಲಿಮ್ಸ್ಗೆ ಅಷ್ಟೇ ಸೀಮಿತವಾಗಿ ಅಲ್ಲ, ಪ್ರತಿಯೊಬ್ಬರಿಗೆ ಇದು ತ್ರಾಸ ಆಗ್ತದೆ, ಪ್ರತಿಯೊಬ್ಬರು ಇದಕ್ಕೆ ಜಾಗೃತರಾಗಬೇಕು. ಇವತ್ತು ನಾವು ಜಾಗ್ರತೆ ಆಗಿ ಇದರ ಬಗ್ಗೆ ನಾವು ಹೋರಾಟ ಮಾಡಲಾರ್ದಂಗಿದ್ರೆ ನಾಳೆ ನಮಗೆ ನಮ್ಮ ಏನು ನಮ್ಮ ಮಕ್ಕಳದಾರ ಅವರು ನಾವು ಕೇಳ್ಬೋದು ನಮಗೆ, ಏನಪ್ಪ ನಮ್ಮ ತಂದೆಯವರಿದ್ದರು, ನಮ್ಮ ತಂದೆಯವರು ವಿದ್ಯಾವಂತರಿದ್ದರು, ನಮ್ಮ ತಂದೆಯವರು ರಾಜಕೀಯದಾಗಿದ್ದರು, ನಮ್ಮ ತಂದೆಯವರೆಲ್ಲ ಒಳ್ಳೆಯವರಿದ್ದರು ದೊಡ್ಡವರಿದ್ದರು, ಯಾಕೆ ಅವಾಗ ಅವ್ರು ಹೋರಾಟ ಮಾಡಲಿಲ್ಲ, ಎಂಥ ಪರಿಸ್ಥಿತಿ ನಮಗೆ ಬಿಟ್ಟು ಹೋಗ್ಯಾರಂತ ನಾಳೆ ನಮ್ಮ ಸಂತಾನ ಕೇಳಬಾರ್ದು. ಅದರ ಸಲುವಾಗಿ ಇವತ್ತೇ ನಾವು ಜಾಗ್ರತೆ ಆಗಿ ಈ ಬಿಲ್ಲನ್ನು ಕ್ಯಾನ್ಸಲ್ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ನಂತರ ನಗರಸಭೆ ಸದಸ್ಯ ಶೇಖರಪ್ಪ ಗಿಣಿವಾರ್ ಮಾತನಾಡಿದರು. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರಲ್ಲಿ ಏನು 30 ನಡೀತಕ್ಕಂಥ ಒಂದು ಈ ದೇಶದಲ್ಲಿ ಮೋದಿ ಮತ್ತು ಅಮಿತ್ ಶಾ ತಂದಿರ್ತಕ್ಕಂಥ ಒಂದು ಕರಾಳ ಪೌರತ್ವ ವಿರೋಧಿ ಚಳವಳಿ ಅಂಗವಾಗಿ ಇವತ್ತು ದೇಶಾದ್ಯಂತ ಒಂದು ಚಳವಳಿ ನಡೀತಾ ಇದೆ. ಅದರಲ್ಲಿ ಒಂದು ಸಮುದಾಯಕ್ಕೆ ಅನ್ಯಾಯ ಆಗೋದಿಲ್ಲ, ಬೇರೆ ಬೇರೆ ಸಮುದಾಯವು ಎಲ್ಲ ಸಮುದಾಯಕ್ಕೆ ಅನ್ಯಾಯ ಆಗ್ತವೆ. ಒಂದೊಂದು ಈ ದೇಶದಲ್ಲಿ ಅವ್ರದ್ದು ಇಟನ್ ಅಜೆಂಡನೇ ಬೇರೆ ಆಗುತ್ತೆ. BJP ಅವರು ಎಲ್ಲರೂ ಗಮನ ಹರಿಸಬೇಕು, ಎಲ್ಲರಿಗೂ ಗೊತ್ತು, ಮುಸಲ್ಮಾನರಿರ್ಬೋದು ಇಲ್ಲಿ ಬೇರೆ ಬೇರೆ ಸಮುದಾಯ ಇರ್ಬೋದು, ಭಾಷಣ ಮಾಡೋದು ಭಾಳ ಸುಲಭ. ಈ ದೇಶದಲ್ಲಿ ಮೋದಿ ಅಂತ ಅಮಿತ್ ಶಾ ಅಂತ ಭಾಷಣ ಮಾಡಿನೇ ಇವತ್ತು ಈ ದೇಶನ ಜನರನ್ನ ಮೋಸ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಸತ್ಯಾಸತ್ಯತೆ ಗೊತ್ತಾಗುತ್ತೆ ಇವತ್ತು ಜನಗಳಿಗೆ, ಅದು ಗೊತ್ತಾಗುವಂಥ ಕೆಲಸಗಳು ನಾವೆಲ್ಲರೂ ಮಾಡಬೇಕಾಗ್ತದೆ. ನಮ್ಮ ಸಮುದಾಯ ಕನ್ಯೆ ಆದಾಗ ಇನ್ನೊಂದು ಸಮುದಾಯ ಕನ್ಯೆ ಆದಾಗ ಇರ್ತದೆ. ಟೋಟಲಿ ವಿಷಯ ಬಂದಾದಪ್ಪ, ಒಂದು ಸಾಮಾಜಿಕವಾಗಿ ಒಂದು ವಿಷಯ ಬಂದಾಗ ಎಲ್ಲರೂ ಒಂದು ವಿಚಾರಕ್ಕೆ ಬರ್ತಕ್ಕಂಥ ಕೆಲಸ ಆಗೋದು ಈ ದೇಶದಲ್ಲಿ. ದಲಿತರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಇವತ್ತು ಇವರೇನೇನು ಎದುರುಕೊಂಡ್ರೆ ಈ ದೇಶದಲ್ಲಿ ಯಾರೂ ಏನು ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ, ಇವು ಒಕ್ಕಟ್ಟಾಗಲಾಗುವಂಥ ಪರಿಸ್ಥಿತಿಯಲ್ಲಿ ಇವತ್ತೊಂದು ಇವತ್ತು ದೇಶದಲ್ಲಿ ಒಂದು ಕರಾಳ ದಿನ ಅಂತ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪೌರತ್ವ ವಿರುದ್ಧ ಇವತ್ತು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ಕರ್ನಾಟಕದಲ್ಲಿ ಮತ್ತು ತಾಲೂಕಿನಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡೋಕೆ ಅದಕ್ಕೆ ಏನು ಸಹಾಯ ಸಹಕಾರ ಬೇಕು, ನಮ್ಮ ಸಮಾಜದಿಂದ ಏನು ಬೇಕು ಅದನ್ನೆಲ್ಲ ಮಾಡೋಕ್ಕೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಛತ್ರಪ್ಪ ಕುರ್ಕುಂದಿ, ನಾಗರಾಜ್ ಪೂಜಾರ್, ಬಾಬರ್ ಪಾಷಾ, ಖಾದರ್ ಸುಬಾನಿ, ಶಬೀರ್ ಅಹಮದ್, ದಾಸರಿ ಸತ್ಯನಾರಾಯಣ, ನಿರ್ಪಾದಿ ನಾಗಲಾಪುರ್, ಖಾಜಿ ಮಲಿಕ್ ವಕೀಲ್, ಮಲ್ಲಿಕಾರ್ಜುನ ಕುರುಗೋಡು, ಲಾಲ್ ಸಾಬ್, ಶೇಖಾ ಖಾದ್ರಿ ಸೇರಿದಂತೆ ಹಲವರಿದ್ದರು. ಸಿಂಧನೂರು ನಗರ ಸೇರಿದಂತೆ ತಾಲೂಕಿನ ವಿವಿಧ ಹೋಬಳಿಗಳಲ್ಲಿ ಭತ್ತ ಮತ್ತು ಕಡಲೆ ಖರೀದಿ ಕೇಂದ್ರವನ್ನು ಆರಂಭಿಸಲು ಸರ್ಕಾರ ಮುಂದಾಗಬೇಕೆಂದು ರೈತ ಮುಖಂಡ ಪರ್ವತರೆಡ್ಡಿ ಹತ್ತಿಗುಡ್ಡ ಆಗ್ರಹಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರೈತರ ಪರಿಸ್ಥಿತಿ ಬಹಳ ಗಂಭೀರ ಇದೆ. ತುಂಗಭದ್ರಾ ಅಣೆಕಟ್ಟಿನಲ್ಲಿ ನೀರಿಲ್ಲದೆ ತಡವಾಗಿ ನೀರು ಹರಿಸಿದ ಹಿನ್ನೆಲೆಯಲ್ಲಿ ತಡವಾಗಿ ಭತ್ತದ ಬೆಳೆ ಬೆಳೆಯಲಾಗಿದೆ. ಇದರಿಂದ
ನಂತರ ನಗರಸಭೆ ಸದಸ್ಯ ಶೇಖರಪ್ಪ ಗಿಣಿವಾರ್ ಮಾತನಾಡಿದರು. ಸರ್ಕಾರದಿಂದ ಭತ್ತದ ಖರೀದಿ ಕೇಂದ್ರ ಆರಂಭಿಸಬೇಕು. ಅದೇ ರೀತಿ ಹಸ್ತ ಮಳೆಯಲ್ಲಿ ಬಿತ್ತಿದ ಕಡಲೆ ಬೆಳೆ ಕೂಡ ಕಟಾವಿಗೆ ಬಂದಿದ್ದು ಕಡಲೆ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು. ಬೆಲೆ ಇಲ್ಲದ ಕಾರಣದಿಂದ ಭತ್ತವನ್ನು ರಾಶಿ ಮಾಡಿಕೊಂಡು ಕೂರುವಂತಾಗಿದೆ. ಕಾರಣ ರೈತರ ಪರಿಸ್ಥಿತಿಯನ್ನು ಅರಿತುಕೊಂಡು ಸರ್ಕಾರ ಖರೀದಿ ಕೇಂದ್ರ ಆರಂಭಿಸಿ ನೆರವಿಗೆ ಬರಬೇಕೆಂದು ಆಗ್ರಹಿಸಿದರು. ಇವತ್ತು ರೈತರ ಪರಿಸ್ಥಿತಿ ಭಾಳ ಗಂಭೀರ ಇದೆ. ಯಾಕಂದರೆ ಇವತ್ತು ತುಂಗಭದ್ರಾ ಅಣೆಕಟ್ಟಿನಲ್ಲಿ ಮಳೆಗಾಲದಲ್ಲಿ ನೀರಿಲ್ಲದ ಕಾರಣದಿಂದ ಸ್ವಲ್ಪ ನಮಗೆ ಲೇಟಾಗೇ ಬಂದು ನೀರು. ಆ ಬಂದಂಥ ನೀರನ್ನು ಇವತ್ತು ಬಳಕೆ ಮಾಡಿಕೊಂಡು ರೈತರು ಹಂಗೋ ಹಿಂಗೋ ಭತ್ತವನ್ನು ಬೆಳೆದಿದ್ದಾರೆ. ಇವತ್ತು ಅದಕ್ಕೆ ಭತ್ತವನ್ನು ಕೇಳಲಾರದ ಪರಿಸ್ಥಿತಿ ಇವತ್ತು ಮಾರ್ಕೆಟ್ನಲ್ಲಿ ಆಗಿದೆ. ಆದಷ್ಟು ಬೇಗನೆ ಸರ್ಕಾರದಿಂದ ಭತ್ತ ಖರೀದಿ ಕೇಂದ್ರವನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಇವತ್ತು ಹೊರಬೇಸಾಯದಲ್ಲಿ ಕೂಡ ವರ್ಣ ಲೇಟಾಗಿ ಬಂದ ಕಾರಣದಿಂದ ಅಸ್ತ ಮಳೆಯಲ್ಲಿ ಬಿತ್ತಿದಂಥ ಕಡಲಿ ಕೂಡ ಕಟಾವಿಗೆ ಬಂದಿದೆ. ಚಿತ್ತಿ ಮಳೆದು ಸ್ವಲ್ಪ ಲೇಟ್ ಇದೆ. ಈಗಾಗಲೇ 50-50 ಕಟಾವಿಗೆ ಕಡಲಿ ಬಂದಿದೆ. ಕಡಲಿ ಖರೀದಿ ಕೇಂದ್ರ ಕೂಡ ಆದಷ್ಟು ಶೀಘ್ರ ತೆಗಿಬೇಕು. ಯಾಕಂದ್ರೆ ಇವತ್ತು ತೊಗರಿ ಕೇಂದ್ರ ತೆಗೆದೀವಂತಾರೆ, ಇನ್ನೂ ಎಲ್ಲಿ ಅರ್ಜಿ ತಗೊಳ್ತಾ ಇಲ್ಲ. ಆದಷ್ಟು ಬೇಗನೆ ರೈತರು ಬೆಳೆದಂಥ ಎಲ್ಲ ಫಸಲುಗಳಿಗೆ ಗೌರ್ಮೆಂಟಿನಿಂದ ಖರೀದಿ ಕೇಂದ್ರ ತೆಗೆದಾಗ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದಂತ ನಾನೊಬ್ಬ ರೈತನಾಗಿ ನಾನು ಕಳಕಳೆ ಮಾಡಿಕೊಳ್ತೇನೆ. ಇವತ್ತು ಭತ್ತದ ನೋಡಿ, ಇವತ್ತು ಇಲ್ಲೆಲ್ಲ ರಾಶಿ ಹಾಕಿದ್ದಾರೆ. ರೇಟ್ ಇಲ್ಲ ಕಾರಣದಿಂದ ರಾಶಿಗಳನ್ನು ಮುಚ್ಕೊಂಡು ಕುಂದ್ರಂಥ ಕಾಲ ಆಗಿದೆ. ಅದೇ ರೀತಿ ಇವತ್ತು ಮಳೆ ವಿಕೋಪದಿಂದ ಸರಿಯಾಗಿ ಭತ್ತ ಕೂಡ ಇಳುವರಿ ಕಡಿಮೆ ಆಗಿದೆ ಈ ಸಲ. ಅಂಥದ್ರಲ್ಲಿ ಮಾರ್ಕೆಟ್ ಇವತ್ತು 1200 ಅಂತ ಕೇಳ್ತಾ ಇದ್ದರೆ ಇವತ್ತು ರೈತರದ್ದು ಭಾಳ ಸಂಕಷ್ಟದಾಗ ಈಡಾಗ್ತಾರೆ. ಅವ್ರದ್ದು ಎಣ್ಣೆ ಗೊಬ್ಬರ ಕೂಡ ಆಗೋದಿಲ್ಲ. ಆದಷ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಬೆಂಬಲ ಬೆಲೆ ಕೊಟ್ಟು ಭತ್ತವನ್ನು ಮತ್ತು ಕಡಲೆಯನ್ನು ಮತ್ತು ತೊಗರಿ ಕೇಂದ್ರಗಳನ್ನು ಆದಷ್ಟು ಶೀಘ್ರದಲ್ಲೇ ತಾವು ರೈತರಿಗೆ ಅನುಕೂಲ ಮಾಡಿಕೊಳ್ಳಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಭೀಮದಾಸ್, ಹನುಮನಗೌಡ, ರೇಣುಕಪ್ಪ, ಬಸವರಾಜ್, ಹುಲಿಗೆಮ್ಮ, ಸೌಭಾಗ್ಯಮ್ಮ ಸೇರಿದಂತೆ ಅನೇಕರಿದ್ದರು. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಸಿಂಧನೂರಿನ ಪ್ರಶಾಂತ ಮುನಿ ಅವರು ನಾಡಿನಾದ್ಯಂತ ಪಾದಯಾತ್ರೆ ಕೈಗೊಂಡಿದ್ದಾರೆ. ಸಿಂಧನೂರಿನಿಂದ ಇಲ್ಕಲ್, ನಂತರ ಗದಗ್ಗೆ ತೆರಳುತ್ತಿದ್ದಾರೆ. ಅಲ್ಲಿ ನಮ್ಮ ಗುರುಗಳಾದ ಅರ್ಚಸಿ ಮಹಾಶ್ರಮಣಜಿ ಅವರು ಬರಲಿದ್ದಾರೆ. ಅವರನ್ನು ಪ್ರಶಾಂತ ಮುನಿ ಭೇಟಿಯಾಗಿ ಪಾದಯಾತ್ರೆ ಕೈಗೊಳ್ಳಲಿದ್ದಾರೆ. ದುಶ್ಚಟ ಮತ್ತು ವ್ಯಸನ ಮುಕ್ತ ಸಮಾಜವೇ ಇವರ ಉದ್ದೇಶವಾಗಿದೆ ಎಂದು ಪ್ರಫುಲ್ ನಹರ್ ತಿಳಿಸಿದರು. जीवन भर पद यात्रा करते हैं और हमारा मिशन है अनुव्रत आंदोलन, और उस मिशन को लेकर के हम चलते हैं और गांव-गांव में लोगों को मानवता का संदेश देते हैं कि सभी लोग, सभी जाति संप्रदाय का भेद मिटा करके और सभी लोग प्रेम के साथ में रहें। और अभी हम लोग सिंधनूर आए, 20 दिन रुके और अब यहाँ से इलकल होकर के गदक पहुँचेंगे और वहाँ से फिर हुबली पहुँचेंगे। और गदक में सबसे बड़े हमारे गुरु आचार्य महाश्रमण जी वो पहुँचने वाले हैं। गदक में भी बहुत बड़ा कार्यक्रम है, उसके बाद में हुबली में बहुत बड़ा हमारा राष्ट्रीय स्तर का कार्यक्रम होने वाला है, जिसको हम लोग मर्यादा महोत्सव कहते हैं। मर्यादाओं का सम्मान करना,
तो वो बहुत बड़ा फंक्शन होता है, उसमें देश भर से हजारों लोग आते हैं। तो इस तरह से हमारा ये मानव मात्र के लिए, मानव जीवन के कल्याण के लिए हमारी ये पद यात्रा निरंतर चलती रहती है। इवर पूर्ति जीवन पदयात्रे ಮಾಡುತ್ತಿದ್ದಾರೆ, ಪದಯಾತ್ರೆ ಮಾಡೋ ತನ್ನ ದಾರಿಯಾಗಿ ಯಾವ ಊರು ಇರ್ತಾರಲ್ಲ ಅಲ್ಲಿ ಸಂದೇಶ ಕೊಡ್ತಿದ್ದಾರೆ, ಅಹಿಂಸಾದ ಸಂದೇಶ ಕೊಡ್ತಾರ, ವ್ಯಸನ್ ಮುಕ್ತ ಇರಬೇಕಂತ ಹೇಳ್ತಾರ, ಯಾವುದು ಚಟ ಮಾಡೋ ಚಟ ಮಾಡಬಾರ್ದು, ಮತ್ತೆ ಎಲ್ಲರೂ ಜೊತೆಗಿರಬೇಕು, ಒಟ್ಟಿಗಿರಬೇಕು, ಜಾತಿ ಸಂಪ್ರದಾಯ ಏನು ಎಲ್ಲ ಭೇದಭಾವ ಏನೂ ಇರೋಂಗಿಲ್ಲ, ಎಲ್ಲರೂ ಒಟ್ಟಿಗಿರಮಂತ ಇರಬೇಕು ಸಂದೇಶ ಕೊಡ್ತಾ ಇವರು. ಹಿಂಗೆ ಈಗ ಸಿಂಧನೂರಿಂದ 20 ದಿನ ಇದ್ದಿದ್ರು ಅವರು, ಈಗ ಮುಂದೆ ಇಳ್ಕಳಿಗೆ ಹೋಗ್ತಿದ್ದಾರೆ, ಇಳ್ಕಲಿಂದ ಮುಂದೆ ಗದಗಿಗೆ ಹೋಗಿ ಅಲ್ಲಿ ನಮ್ಮ ಗುರು ಬರ್ತಿದ್ದಾರೆ, ಆಚಾರ್ಯ ಶ್ರೀ ಮಹಾಶ್ರಮಣ್ಜಿ ಬರ್ತಿದ್ದಾರೆ, ಅವ್ರಿಗೆ ಸೇರ್ತಿದ್ದಾರೆ, ಅವ್ರು ಇಲ್ಲಿ ಅವರಿಂದ ಕಂಟಿನ್ಯೂ ಮಾಡ್ತಿದ್ದಾರೆ ಮತ್ತೆ ಪಾದಯಾತ್ರೆ ಅವರು. ಈ ಸಂದರ್ಭದಲ್ಲಿ ದೀಪಕ್ ಬೋರಾ, ಲಲಿತ್ ನಹಾರ್, ಪಿಯೂಷ್ ನಹಾರ್ ಮತ್ತು ತೇರಪಂತ್ ಯುವಕ ಪರಿಷತ್ ಸದಸ್ಯರು ಸೇರಿದಂತೆ ಹಲವರಿದ್ದರು. ಸಿಂಧನೂರು ತಾಲೂಕಿನ ಕುರ್ಕುಂದ ಗ್ರಾಮದಲ್ಲಿ ಗುಡ್ಡದ ಶ್ರೀ ರಾಜರಾಜೇಶ್ವರಿ ಜಾತ್ರೆ ಅಂಗವಾಗಿ ಶುಕ್ರವಾರ ಪೋತಪ್ಪನ ಗಾಬು ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ ಶ್ರೀ ಗುಡ್ಡದ ರಾಜರಾಜೇಶ್ವರಿ ದೇವಿಗೆ ಅಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಕುಂಕುಮಾರ್ಚನೆ, ವಿಶೇಷ ಪೂಜೆಗಳು ನೆರವೇರಿದವು. ನಂತರ ನಡೆದ ಪೋತಪ್ಪನ ಗಾವು ಬಿಡಿಸುವ ಕಾರ್ಯಕ್ರಮ ಗಮನ ಸೆಳೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಸಾವಿರಾರು ಸಂಖ್ಯೆಯ ಭಕ್ತರು ನಂತರ ಪ್ರಸಾದ ಸ್ವೀಕರಿಸಿದರು. ಪ್ರಿಯ ಗ್ರಾಹಕರೇ, ವಿಎ ಬಜಾರ್ ಸಿಂಧನೂರಿನಲ್ಲಿ ಅಚ್ಚುಕಟ್ಟಾದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಆರಂಭಗೊಂಡಿದೆ. ನಮ್ಮಲ್ಲಿ ಕಿರಾಣಿ, ಸ್ಟೇಷನರಿ, ಹೋಮ್ ಅಪ್ಲೈನ್ಸ್, ಗಿಫ್ಟ್ ಐಟಮ್ಸ್, ಬ್ಯಾಗ್ಸ್, ಕಿಡ್ಸ್ ಐಟಮ್ಸ್, ಅಡಿಗೆ ಸಾಮಾನು, ಪೂಜಾ ಸಾಮಾನುಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ವಸ್ತುಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತಿದೆ. ಎಲ್ಲ ಖರೀದಿ ವಸ್ತುಗಳ ಮೇಲೆ ಶೇಕಡ 2% ಡಿಸ್ಕೌಂಟ್ ಕೊಡಲಾಗುವುದು. 500 ರೂಪಾಯಿ ಸಾಮಾನು ಖರೀದಿ ಮಾಡಿದ್ದಲ್ಲಿ ಅಮೋಘ ಗಿಫ್ಟ್ ಆಫರ್ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರ್. ಕಾಂಟ್ಯಾಕ್ಟ್ ನಂಬರ್ 9526169252, 8904756409. ವಿರಾಮದ ನಂತರ ವಿನೇನ್ ವಾರ್ತೆಗಳಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ಕುರ್ಕುಂದ ಗ್ರಾಮದಲ್ಲಿ ಗುಡ್ಡದ ಶ್ರೀ ರಾಜರಾಜೇಶ್ವರಿ ದೇವಿ ಜಾತ್ರೆ ಅಂಗವಾಗಿ ಶುಕ್ರವಾರ ಸಂಜೆ ಉಚ್ಚಾಯ ಸೇವೆ ಅದ್ದೂರಿಯಿಂದ ನೆರವೇರಿತು. ಡೊಳ್ಳು ಕುಣಿತ, ವಾದ್ಯಗಳ ಮೇಳದೊಂದಿಗೆ ಪಾದಗಟ್ಟೆ ಹತ್ತಿರದ ಗುಡ್ಡದ ಶ್ರೀ ರಾಜರಾಜೇಶ್ವರಿ ದೇವಿಗೆ ವಿಶೇಷ ಪೂಜೆ ಕೈಗೊಳ್ಳುವ ಮೂಲಕ ಸಾವಿರಾರು ಸಂಖ್ಯೆಯ ಭಕ್ತ ಸಮೂಹದಲ್ಲಿ ಆರಂಭಗೊಂಡ ಉಚ್ಚಾಯ ಸೇವೆ ಮುಖ್ಯ ಬೀದಿಯಿಂದ ಹಳ್ಳದ ದಾರಿ ಮಾರ್ಗವಾಗಿ ಹೊಲದಲ್ಲಿರುವ ಈಶ್ವರ ದೇವಸ್ಥಾನದವರೆಗೆ ಚಲಿಸಿತು. ಭಕ್ತರು ಉದ್ಘೋಷ ಮೊಳಗಿಸಿದರು. ಉತ್ತುತ್ತಿ, ಬಾಳೆಹಣ್ಣು ಎಸೆದು ಭಕ್ತರು ಭಕ್ತಿ ಸಮರ್ಪಿಸಿದರು.
ಜನಾಂಗಕ್ಕೆ ಉಳಿಸಿಕೊಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಜವಳಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಿಯಾ ಸಾಬ್ ಅಭಿಪ್ರಾಯಪಟ್ಟರು. ಸಿಂಧನೂರು ತಾಲೂಕಿನ ಜವಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಶಿಕ್ಷಣ ಫೌಂಡೇಶನ್ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲಾ ಸಹಯೋಗದಲ್ಲಿ ತಂತ್ರಜ್ಞಾನ ಆಧಾರಿತ ಶಿಕ್ಷಣದ ಭಾಗವಾಗಿ ಮಕ್ಕಳಿಗೆ ಹಮ್ಮಿಕೊಂಡಿದ್ದ ನೀರಿನ ಬಳಕೆ ಹಾಗೂ ಉಳಿತಾಯ ಮಾಹಿತಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಜವಳಗೆರೆ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವುಗಳ ಸದುಪಯೋಗ ಪಡಿಸಿಕೊಳ್ಳಬೇಕು. ಬೀದಿಗಳಲ್ಲಿ ನೀರನ್ನು ಹರಿಬಿಡದೆ ಸೂಕ್ತವಾಗಿ ಬಳಸಿ ನೀರನ್ನು ನಿರ್ವಹಣೆ ಮಾಡಬೇಕು. ನೀರು ಇಂದು ಅತ್ಯಂತ ಅಮೂಲ್ಯವಾದ ವಸ್ತುವಾಗಿದೆ. ಅದನ್ನು ಉಳಿಸಿ ಮುಂದಿನ ಜನಾಂಗಕ್ಕೆ ಉಳಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಫೌಂಡೇಶನ್ನ ಜಿಲ್ಲಾ ಸಂಯೋಜಕ ನಾಗರಾಜ್ ಎಚ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಫರ್ವಿನ್ ಬಾನು, ಎಸ್ಡಿಎಂಸಿ ಅಧ್ಯಕ್ಷ ಎಂ ಚಂದ್ರಶೇಖರ್, ದೈಹಿಕ ಶಿಕ್ಷಕ ತಿಮ್ಮಣ್ಣ ಜವಳಗೆರೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಹಲವರಿದ್ದರು. ಹಿಂದೂ ಧರ್ಮದ ಶ್ರೇಯಾಭಿವೃದ್ಧಿಗೆ ಶ್ರಮಿಸುವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ಯೇಯವಾಗಿದೆ ಎಂದು ಬಳ್ಳಾರಿ ಭಾಗ ಕಾರ್ಯವಾಹಕ ಕೇಶವಜಿ ಹೇಳಿದರು. ಸಿಂಧನೂರು ನಗರದ ನಟರಾಜ್ ಕಾಲೋನಿಯ ಶಂಕಟ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಬುಧವಾರ ಸಂಜೆ ನಡೆದ ನಟರಾಜ್ ಶಾಖೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಾತಿ ಭೇದ ಭಾವ ಇಲ್ಲ. ಸರ್ವ ಜಾತಿಯವರು, ದೀನ ದಲಿತರು ಎಲ್ಲರೂ ಶಾಖೆಯಲ್ಲಿ ಸಮಾನರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗಳ ಶಾಖೆಯಲ್ಲಿ ನಿತ್ಯ ರಾಷ್ಟ್ರೀಯ ಸ್ವಯಂ ಸೇವಕರಿಗೆ ದೇಶಾಭಿಮಾನ ಬೆಳೆಸಿದೆ. ತನು ಮನದಿಂದ ದೇಶಕ್ಕಾಗಿ ದುಡಿಯುವಂತೆ ಪ್ರೇರೇಪಿಸಲಾಗುವುದು ಎಂದರು. ಯುವ ಮುಖಂಡ ಸಿದ್ದರಾಮೇಶ್ ಮನ್ನಾಪುರ್ ನಂತರ ಮಾತನಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕರ ಶಾರೀರಿಕ ಪ್ರದರ್ಶನ, ಅಮೃತ ವಚನ, ಪ್ರಾರ್ಥನೆ, ಧ್ವಜವಂದನೆ ಆಕರ್ಷಕವಾಗಿ ಮೂಡಿಬಂದಿತು. ಶಿಕ್ಷಕ ಎಚ್ ಕುಮಾರ್, ಉಪನ್ಯಾಸಕ ಉಮೇಶ್, ಮಂಜುನಾಥ್ ಹರ್ಸೂರ್, ಬಸವರಾಜ್ ಸಿಂಗಾಪುರ್, ಶಿವಪುತ್ರ ದನ್ಶೆಟ್ಟಿ, ನಿರ್ಪಾದಿ ವಕೀಲರು ಹನುಮೇಶ್, ಪರಶುರಾಮ್ ಕಾಟ್ವಾ, ಗುರುರಾಜ್ ಕುಲಕರ್ಣಿ, ಶಿವನ್ಗೌಡ ಕುರ್ಕುಂದ, ಅಯ್ಯಪ್ಪ, ಪ್ರಹ್ಲಾದ್ ಕೆಂಗಲ್, ತಿಡಿಗೋಳು ಬಸವರಾಜ್, ಚಂದನ್ ಸೇರಿದಂತೆ ಅನೇಕರಿದ್ದರು. ಸಿಎ ಹಾಗೂ ಎನ್ಆರ್ಸಿ ಅನ್ನು ವಿರೋಧಿಸಿ 30ರಂದು ರಾಯಚೂರಿನಲ್ಲಿ ಬೃಹತ್ ಸಮಾವೇಶ, ಡಿಎಚ್ ಕಂಬಳಿ. ಭತ್ತ ಹಾಗೂ ಕಡಲೆ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯ. ವ್ಯಸನ ಮುಕ್ತ ಸಮಾಜಕ್ಕಾಗಿ ಪ್ರಶಾಂತ ಮುನಿ ಪಾದಯಾತ್ರೆ. ಕುರ್ಕುಂದದಲ್ಲಿ ಅದ್ದೂರಿಯಿಂದ ಗುಡ್ಡದ ಶ್ರೀ ರಾಜರಾಜೇಶ್ವರಿಯ ಉಚ್ಚಾಯ ಸೇವೆ. ಮತ್ತು ಹಿಂದೂ ಧರ್ಮದ ಶ್ರೇಯ ಅಭಿವೃದ್ಧಿಗೆ ಶ್ರಮಿಸುವುದು ಸಂಘದ ಧ್ಯೇಯ, ಕೇಶವಜಿ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಾಯಕ್, ವಂದನೆಗಳು.